ಫ್ರೆಂಡ್ಸ್, ಇವತ್ತೊಂದು ಮಿನಿ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಂತೇಳಿದರೆ ಬುಧವಾರದ ವ್ಲಾಗ್ ಇದು. ಇವತ್ತು ಬೆಳಿಗ್ಗೆ ತಿಂಡಿಗೆ ಮೆಂತ್ಯ ದೋಸೆ ಮತ್ತು ಟೊಮೆಟೊ ಚಟ್ನಿ ಮಾಡಿದ್ದು. ತುಂಬಾ ಸಖತ್ತಾಗಿತ್ತು ಟೊಮೆಟೊ ಚಟ್ನಿ. ನನ್ನ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಟೊಮೆಟೊ ಚಟ್ನಿ, ಅವರಿಗೆ ಸ್ವಲ್ಪ ಕಾಯಿ ಚಟ್ನಿನೇ ಇಷ್ಟ ಆಗೋದು. ಯಾವಾಗಲೂ ಒಂದೇ ರೀತಿ ಬೇಡ ಅಂತೇಳಿ ಇವತ್ತು ಟೊಮೆಟೊ ಚಟ್ನಿ ಮಾಡಿದ್ದು. ಇಲ್ಲಿ ನೋಡಿ, ಕಾವಲಿ ಚೆನ್ನಾಗಿ ಕಾದಿದೆ. ಒಂದೊಂದೇ ದೋಸೆ ಹಾಕ್ತಾಯಿದ್ದೀನಿ. ಇವತ್ತು ನನ್ನ ಮಗಳಿಗೆ ಲಾಸ್ಟ್ ಎಕ್ಸಾಮು, ಇನ್ನು ಒಂದು ವೀಕ್ ಅವರಿಗೆ ರಜಾ ಇದೆ. ನನ್ನ ಮಗನಿಗೆ ಮಾತ್ರ ಇನ್ನೂ ರಜಾ ಸಿಕ್ಕಿಲ್ಲ. ಇಲ್ಲಿ ದೋಸೆನೂ ರೆಡಿ ಆಯಿತು. ದೋಸೆ ಮತ್ತು ಟೊಮೆಟೊ ಚಟ್ನಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ದೇವಿ ದೇವಸ್ಥಾನ ಇದೆ. ಇವಾಗ ಇವು ನವರಾತ್ರಿ ಅಲ್ವಾ, ಯಾವಾಗಲೂ ಬೆಳಿಗ್ಗೆ ದೇವರ ಭಜನೆ ಹಾಕ್ತಾರೆ, ತುಂಬ ಚೆನ್ನಾಗಾಗುತ್ತೆ. ಅದನ್ನು ಕೇಳಿಕೊಂಡು ಕೆಲಸ ಮಾಡಲಿಕ್ಕೆ ಮನೆ ಪಕ್ಕ ದೇವಸ್ಥಾನ ಇದ್ದರೆ ಚೆಂದ ಅಲ್ವಾ. ಇವಾಗ ನೋಡಿ, ನನ್ನ ಮಗನಿಗೆ ಟಿಫಿನ್ ಬಾಕ್ಸಿಗೆ ಅಂತ ಕರ್ಡ್ ರೈಸ್ ಮಾಡಿದ್ದು, ಅದನ್ನೇ ಅವನಿಗೆ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ. ಅವನಿಗೆ ತುಂಬ ಇಷ್ಟ ಕರ್ಡ್ ರೈಸ್ ಅಂತ ಹೇಳಿದರೆ, ಕರ್ಡ್ ರೈಸ್ ಮತ್ತು ಉಪ್ಪಿನಕಾಯಿ. ನವರಾತ್ರಿ ಸ್ಟಾರ್ಟಾಗಿ 3-4 ದಿವಸ ಆಯಿತು. ನಾವು ಮಂಗಳೂರಲ್ಲಿ ಎಲ್ಲೂ ದೇವಿ ದೇವಸ್ಥಾನಕ್ಕೆ ಹೋಗಿಲ್ಲ. ಇಲ್ದಿದ್ರೆ ಹೋಗ್ತೀವಿ ನಾವು. ಮೊನ್ನೆ ಕೊಲ್ಲೂರಿಗೆ ಅಂದು ಹೋಗಿ ಬಂದಿದ್ದೀವಿ ಅಲ್ವಾ, ಅದೇ ಇವತ್ತಾದರೆ ಮಧ್ಯಾಹ್ನ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕಂತ ಉಂಟು. ನನ್ನ ಮಗಳಿಗೆ ಮಧ್ಯಾಹ್ನ ತನಕನೇ ಸ್ಕೂಲ್ ಇರೋದು. ಇವಾಗ ಮಧ್ಯಾಹ್ನ ನಾನು ದೇವರಿಗೆ ಅಂತೇಳಿ ಸ್ವೀಟ್ ಪೊಂಗಲ್ ಮಾಡಿದ್ದೇನೆ. ಇಲ್ದಿದ್ರೆ ನಾನು ಫ್ರೈಡೇ ಏನಾದರೂ ಮಾಡಿಡ್ತೇನೆ. ಇವಾಗ ನವರಾತ್ರಿ ಅಲ್ವಾ, ಅದಕ್ಕೆ ಏನಾದರೂ ಸ್ವೀಟ್ ಮಾಡಿಡುವ ಅಂತೇಳಿ ದೇವರಿಗೆ ಇಟ್ಟೆಲ್ಲ ಆದ ನಂತರ ಮತ್ತೆ ನಾನು ಮಧ್ಯಾಹ್ನ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬರುವಾಗ, ನಾವು ಇಲ್ಲೊಂದು ದೇವಸ್ಥಾನ ಇದೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅಲ್ಲಿಗೆ ನಾವು ಹೋಗಿ ಬಂದದ್ದು. ನಾವು ಇವಾಗ ಸಂಜೆ ನನಗೆ ಸ್ವಲ್ಪ ತರಕಾರಿ ಬೇಕಿತ್ತು. ಇವಾಗ ಹೇಗೂ ವೆಜ್ ಅಲ್ವಾ, ಅದಕ್ಕೆ ಅಂತ ಮಾರ್ಕೆಟಿಗೆ ಹೋಗಿ ತರಕಾರಿ ಎಲ್ಲ ತಂದದ್ದು. ನಾವು ಬರುವಾಗ ಮಂಗಳೂರು ಫುಲ್ ಈ ಥರ ಲೈಟ್ ನೋಡಿ ತುಂಬ ಚೆನ್ನಾಗಿತ್ತು. ಎಲ್ಲಿ ನೋಡಿದರೂ ಇದೇ ರೀತಿ ಲೈಟ್ ಎಲ್ಲ ಹಾಕಿದ್ದಾರೆ. ಮಂಗಳೂರಲ್ಲಿ ಕುದ್ರೋಳಿ ಗೋಕರ್ಣನಾಥೇಶ್ವರ ಅಂತ ದೇವಸ್ಥಾನ ಇದೆ. ಅಲ್ಲಿ ಮಾತ್ರ ದಸರಾ ತುಂಬ ಜೋರಾಗಿದೆ, ಹುಲಿ ವೇಷ ಎಲ್ಲ ತುಂಬ ನೋಡಲಿಕ್ಕೆಲ್ಲ ಸಿಗ್ತದೆ. ಓಕೆ ಫ್ರೆಂಡ್ಸ್, ಈ ಮಿನಿ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.